ನಾನಿನ್ನ ನಿಮ್ಮ ಆಶೀರ್ವಾದದಿಂದ ಇನ್ನೂ ಶತಾಯುವಾಗ್ತಿರೋ ಗೊತ್ತಿಲ್ಲ ನನಗೆ, ಅಂತೂ ಬದುಕಿರ್ತೇನೆ. ಅದು ಗ್ಯಾರಂಟಿ. ಅದು ನಮ್ಮಪ್ಪ ಬರೆಸಿರು ಜಾತಕ ಇದೆ, ಬದುಕಿರ್ತೇನೆ. ನನ್ನ ಮೊಮ್ಮಗ ಹೇಗೆ ಈ ಕ್ಷೇತ್ರವನ್ನ ಬೆಳೆಸ್ತಾನೆ, ಅವರಪ್ಪ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ, ಮಗ ಇಲ್ಲಿ ಅಶೋಕ ಇದ್ದಾರೆ. ಅಶೋಕ ಅವರೇ ನನ್ನ 60 ವರ್ಷದ ರಾಜಕಾರಣ, 60 ವರ್ಷದ ರಾಜಕಾರಣ. ಇಂಥ ಕೆಟ್ಟ ರಾಜಕಾರಣನ ನಾನು ನೋಡಲಿಲ್ಲ. ನನ್ನೆಲ್ಲಾ ಯುವಕರಲ್ಲಿ, ನನ್ನ ತಾಯಂದಿರಲ್ಲಿ, ಹಿರಿಯರಲ್ಲಿ ಸಾಕು, ಇಂಥ ಕೆಟ್ಟ ರಾಜಕಾರಣ ಮತ್ತೆ ಈ ರಾಜ್ಯದಲ್ಲಿ ಇರಬಾರದು. ನಾನು ಅಸೂಯೆಯಿಂದ ಹೇಳಲ್ಲ, ದ್ವೇಷದಿಂದ ಹೇಳಲ್ಲ, ವೈಯಕ್ತಿಕವಾಗಿ ಯಾರ ಮೇಲೂ ನನಗೆ ಬೇಸರ ಇಲ್ಲ. ಅಯ್ಯೋ ದೇವ, ಒಬ್ಬ ವಿರೋಧಿ ಪಕ್ಷ ನಾಯಕನ ಮಾತನಾಡಿದ್ರೆ ಯಾವ ಅವರಿಗೆ ಗೌರವ ಕೊಡಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ದುರಂತ. ದಯಮಾಡಿ ಪುಟ್ಟರಾಜು ಅವರೇ, 10 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗಬೇಕಾಗಿತ್ತು. ನಾನು ಕೂತಿದ್ದೆ ತೋಟದಲ್ಲಿ, ಈಗ 4 ಕಾರ್ಯಕ್ರಮ ಇದೆ. ನಾನು 11ನೇ ತಾರೀಕುವರೆಗೂ ಬರ್ತೇನೆ. 11ನೇ ತಾರೀಕು ಮೊಮ್ಮಗನ ಕೆಲಸ ಬರೋದಲ್ಲ, ಜೀವನದ ಒಂದೇ ಒಂದು ಗುರಿ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದೆ. ನರೇಂದ್ರ ಮೋದಿಯವರು ನಾನು ಇಬ್ಬರು ಒಂದೇ ವೇದಿಕೆಯಲ್ಲಿ ಕೂತಿದ್ದೇವೆ. ನರೇಂದ್ರ ಮೋದಿಯವರೇ ನನ್ನ ಜನಕ್ಕೆ ಕುಡಿಯುವ ನೀರನ್ನು ಯಾವ ತಮಿಳರು ನಮಗೆ ಮೋಸ ಮಾಡಿದ್ದಾರೋ ಆ ನೀರನ್ನು ಕೊಡುವ ಕೊನೆಯ ಘಟ್ಟಕ್ಕೆ ನನ್ನ ಹೋರಾಟ ನಡೆಯುತ್ತೆ. ಬೆಂಗಳೂರಿಗೆ ಕುಡಿಯೋದಕ್ಕೆ ನೀರಿಲ್ಲ. ನೀವು ಮೊನ್ನೆ ಪತ್ರಿಕೆ ಓದಬೇಕು, ಯಾವ ಟ್ಯಾಂಕರ್ಗಳಲ್ಲಿ ನೀರನ್ನು ಹೊಡೆಯುವ ಮಾಫಿಯಾ ಇದೆಯೋ ಇವತ್ತು ಲೂಟಿ ಮಾಡ್ತಾ ಇದ್ದಾರೆ. ನಮ್ಮ ರೈತರ ಸ್ಥಿತಿ ಕೇಳಲಿಕ್ಕಾಗೋದಿಲ್ಲ. ಅಡಿಕೆ ತೋಟ, ತೆಂಗಿನ ತೋಟ. ನಾನು ರೈತರ ಮಗ, ನೀರಿದ್ರೆ ಏನು ಬೇಕಾದರೂ ಮಾಡೋದಿಲ್ಲ. ನೀರಿನಯ್ಯ ಒಂದು ಶಕ್ತಿ ಏನು ಅನ್ನೋದು ಗೊತ್ತಿದೆ ನನಗೆ. ನರೇಂದ್ರ ಮೋದಿಯವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಇನ್ನ 1.5 ವರ್ಷ ರಾಜ್ಯಸಭೆ ಸದಸ್ಯನಾಗಿರ್ತೇನೆ, ಹೋರಾಟ ಮಾಡ್ತೇನೆ. ನಾನು ಇವತ್ತಿನ ಸ್ನೇಹಿತರು NDA ಪಕ್ಷದ ಎಲ್ಲಾ ಮುಖಂಡರುಗಳು, ಇವತ್ತು 17 ಜನ MPಗಳು ನಾವು ಒಟ್ಟುಗೂಡಿ ಕೆಲಸ ಮಾಡ್ತೇವೆ, ಒಟ್ಟುಗೂಡಿ ಹೋರಾಟ ಮಾಡಿ ಮೋದಿಯವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ, ಕೈಗಾರಿಕೆಗೆ ಸಂಬಂಧಪಟ್ಟಂತೆ ವಿಷಯ ಕುಮಾರಸ್ವಾಮಿ ಅವರು ಸಾಕಷ್ಟು ಮಾತಾಡಿದ್ದಾರೆ, ಅಶೋಕ್ ಅವರು ಮಾತನಾಡಿದ್ದಾರೆ.
ನಾನು ಹೆಚ್ಚು ಕಾಲ ತೆಗೆದುಕೊಳ್ಳೋದಿಲ್ಲ. ಋಣಾನ ಬಂದ ಈ ಯಾರ ಮನೆ ಅನ್ನ ಚಿಂತನೆ ಗೊತ್ತಿಲ್ಲ ನನಗೆ. ಋಣಾನ ಬಂದ ಇಲ್ದೇನೆ ಅನ್ನ ತಿನ್ಲಿಕ್ಕೆ ಆಗಲ್ಲ. ಅಣ್ಣ ಋಣ ಯಾರ ಮನೆಗೆ ಕರ್ಕೊಂಡು ಹೋಗುತ್ತೆ? ಮಾಧ್ಯಮದ ಎಲ್ಲಾ ಸ್ನೇಹಿತರಿಗೆ ಏನ್ ದೇವೇಗೌಡರು ಹೀಗೆ ಮಾತಾಡ್ತಾರ? ಮೂರು ತಿಂಗಳು ದೇವೇಗೌಡರು ಏನು ಇಂಟರ್ನ್ಯಾಷನಲ್ ಅಪರಾಧಿ ಆಗಿದ್ದ? ಮೂರು ತಿಂಗಳು ನನ್ನ ಮನೆ ಹತ್ರ, ನನ್ನ ಮಗಳ ಮನೆ, ಎಷ್ಟು ನೋವು. ಇವತ್ತು ನಿಮ್ಮ ಮುಂದೆ ಎದೆ ಚಾಚಿ ಮಾತಾಡ್ತೇನೆ. ಯಾರು ಹೇಳಿದ್ರು ಆ ಮಾತನ್ನ ಎದೆ ಚಾಚಿ ಮಾತಾಡ್ತೇನೆ. ಇನ್ನ 4-5 ವರ್ಷ ನಿಮ್ಮ ಆಶೀರ್ವಾದ ಬದುಕಿರ್ತೇನೆ. ಈ ರಾಜ್ಯಕ್ಕೋಸ್ಕರವಾಗಿ ಈ ಶರೀರ ಏನಿದೆಯೋ ಇದನ್ನ ಕೊನೆ ಉಸಿರಿರುವವರಿಗೆ ನನ್ನ ಜನಕ್ಕೋಸ್ಕರ ಹೋರಾಟ ಮಾಡಿ ನನ್ನ ಕೊನೆ ಉಸಿರನ್ನು ಇಳಿತೇನೆ. ಇವತ್ತು ನಿಖಿಲ್ ಕುಮಾರ್ ಸ್ವಾಮಿ ನಂಬರ್ 1 ಮರಿಬೇಡಿ. ಅತ್ಯಂತ ಅಧಿಕ ಬಹುಮತಗಳಿಂದ ಇವತ್ತು ನೀವು ಅವರನ್ನ ಗೆಲ್ಲಿಸಿ ವಿಧಾನಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ಕೈ ಮುಗಿದು ಜನತೆಗೆ ಪ್ರಾರ್ಥನೆ ಮಾಡ್ತೇನೆ. ಸರ್ವರಿಗೆ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.